ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್. ವೆರಿ ಗುಡ್ ಮಾರ್ನಿಂಗ್ ಭವನ. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ನಿಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಸೊ ವೀಕ್ಷಕರೇ, ಮೊದಲ ಸ್ಟೋರಿ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಹಂಚಿಕೆಗೆ ಮೊದಲ ಪಟ್ಟಿ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ನಲ್ಲಿ ಮೊದಲ ಪಟ್ಟಿಗೆ ಅಧಿಕೃತ ಮುದ್ರೆ. ಸಿಂಗಲ್ ನೇಮ್ ಇರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್. ಮೊದಲ ಪಟ್ಟಿಯಲ್ಲಿ ದೇಶಾದ್ಯಂತ 150 ಟಿಕೆಟ್ ಘೋಷಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ನಾಯಕರು ಯಾರ್ಯಾರು ಸ್ಥಾನ ಪಡೀತಾರೆ, ಯಾರ್ಯಾರ ಹೆಸರು ಘೋಷಣೆಯಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಬಿಜೆಪಿಯಿಂದ ಕೂಡ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ, ಇನ್ನೂ ಟಿಕೆಟ್ಗಳ ಘೋಷಣೆಯಾಗಿಲ್ಲ. ಹಾಗಾಗಿ ಎರಡೂ ಪಕ್ಷಗಳಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ಕುತೂಹಲ ಇದೆ. ಕರ್ನಾಟಕದ 15 ಸ್ಥಾನಗಳಿಗೆ ಟಿಕೆಟ್ ಘೋಷಣೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ 15 ಜನರ ಲಿಸ್ಟ್ ಸಿಇಸಿ ಮುಂದೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ. ಆದರೆ ಕೇವಲ 9 ಕ್ಷೇತ್ರಕ್ಕೆ ಮಾತ್ರ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಉಳಿದ ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆ ಆಗಬೇಕು ಅಂತ ಸಿಇಸಿ ಸದಸ್ಯರು ಹೇಳಿದಾರಂತೆ. ಇವತ್ತು ಅಥವಾ ನಾಳೆ ಮೊದಲ ಪಟ್ಟಿ ಪ್ರಕಟವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರ 50% ಸೀಟುಗಳ ಬಗ್ಗೆ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಮಾತು ಹೇಳಿದ್ದಾರೆ. ಎಷ್ಟು ಕ್ಷೇತ್ರಗಳ ಬಗ್ಗೆ ಅನ್ನುವ ಸಂಖ್ಯೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಉಳಿದದ್ದು ಎಐಸಿಸಿ ಅವರು ತೀರ್ಮಾನ ಮಾಡ್ತಾರೆ, ಇವತ್ತು ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ ಅಂತ ಡಿಕೆಶಿ ಹೇಳಿದ್ರು. ಸಭೆಯಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ, ಸಿಂಗಲ್ ನೇಮ್ ಬಂದಿರುವ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಒಂದೆರಡು ದಿನದಲ್ಲಿ ಪಟ್ಟಿ ಬಿಡುಗಡೆಯಾಗುತ್ತೆ ಅಂತ ಕೆಜೆ ಜಾರ್ಜ್ ಕೂಡ ಹೇಳಿದ್ರು. ಆಗಿದೆ ಅಂದ್ರೆ ಎಐಸಿಸಿ ಅವರು ಹೇಳ್ತಾರ, ಎಲ್ಲ ಡಿಸ್ಕಸ್ ಮಾಡಿದೀವಿ, ಫೈನಲ್ ಆಗಿದ್ರೆ ಎಐಸಿಸಿ ಅವರು. 28 ಕ್ಷೇತ್ರ ಆಗಲ್ಲ, ಎಲ್ಲ ಸಿಂಗಲ್ ನೇಮ್ಸ್ ಬಂದಿದೆ. ಅದನ್ನೆಲ್ಲ ಐ ಥಿಂಕ್ ವಿತ್ ಇನ್ 1-2 ಡೇಸ್ ಒಳಗಡೆ ಚರ್ಚೆ ಮಾಡಿದೀವಿ, ಅದನ್ನ ಎಐಸಿಸಿ ಅವರು ನಿಮ್ಗೆ ಹೇಳ್ತಾರೆ. ಎಲ್ಲ ನಮ್ಮ ಅಭಿಪ್ರಾಯ, ಸಿಎಂ ಅವರು ಬೆಂಗಳೂರಿಂದ, ಸಿಎಂ ಅವರು ಬೆಂಗಳೂರಿಂದ ಜೂಮ್ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡಿದ್ರು. ಎಲ್ಲ ಮೀಟಿಂಗ್ ನಡೀತು. 50% ಎಲ್ಲೆಲ್ಲಿ ಸಿಂಗಲ್ ನೇಮ್ಸ್ ಇದು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದೀವಿ, ಅವರು ತೀರ್ಮಾನ ಮಾಡ್ತಾರೆ. 50% ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ. ಅವರು ಎಐಸಿ ಬಿಕ್ಕಿದವರು ಅವ್ರು ಕ್ಲಿಯರ್ ಮಾಡ್ತಾರೆ. ನಮ್ಮ ಪ್ರಶಾಂತ್, ಕಾಂಗ್ರೆಸ್ನಿಂದ ಇದುವರೆಗೆ ಪಟ್ಟಿ ಬಿಡುಗಡೆ ಆಗಿಲ್ಲ, ಸುಮಾರು 150 ಕ್ಷೇತ್ರಗಳಿಗೆ ಪಟ್ಟಿ ಮೊದಲ ಹಂತದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಕುತೂಹಲ ಇರೋದು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಘೋಷಣೆ ಆಗುತ್ತೆ ಮೊದಲ ಹಂತದಲ್ಲಿ ಅಂತ. ಭವನ, ಮೊದಲಿಗೆ ಶಿವರಾತ್ರಿಯ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೂಡ ಹೌದು. ನಿಮಗೂ ಮತ್ತು ಸುವರ್ಣ ನ್ಯೂಸ್ನ ಮಹಿಳಾ ವೀಕ್ಷಕಿಯರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಭವನ. ಕಾಂಗ್ರೆಸ್ನ ಪಟ್ಟಿ ನಿನ್ನೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆ ನಡೆದಿದೆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್, ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಝೂಮ್ ಕಾಲ್ನಿಂದ ಅಟೆಂಡ್ ಆಗಿದ್ದರು. ಬಟ್ ಡಿ ಕೆ ಶಿವಕುಮಾರ್ ವಾಸ್ ಫಿಸಿಕಲಿ ಪ್ರೆಸೆಂಟ್. ಅವರು ಇಡೀ ಪಟ್ಟಿ, ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಎಲ್ಲವನ್ನ ಕೂಡ ಸಭೆಗೆ ವಿವರಿಸಿದ್ದಾರೆ. ಬಿಜೆಪಿ ವಿರುದ್ಧ ಏನು ಸ್ಟ್ರಾಟಜಿಯನ್ನು ಇಲ್ಲಿ ರೂಪಿಸಲಾಗ್ತಾ ಇದೆ, ಯಾವ ವಿಷಯದ ಮೇಲೆ ಏನು ನರೇಟಿವನ್ನು ಫಿಕ್ಸ್ ಮಾಡಲಾಗ್ತದೆ ಅನ್ನೋದರ ಬಗ್ಗೆ ಜಾತಿ ಸಮೀಕರಣಗಳು ಎಲ್ಲವನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಸಭೆಯಲ್ಲಿ ವಿವರಿಸಿದ್ದಾರೆ. ಸಿಂಗಲ್ ನೇಮನ್ನೇ KPCC ಕಳಿಸಿದ್ದರಿಂದ ಆ 15 ಸಿಂಗಲ್ ನೇಮ್ ಇತ್ತು, ಅದರಲ್ಲಿ 9 ನಿನ್ನೆ ಕ್ಲಿಯರ್ ಮಾಡಲಾಗಿದೆ. ಬಹುತೇಕ ಸೋಮವಾರ ಮತ್ತು ಮಂಗಳವಾರ ಕಾಂಗ್ರೆಸ್ನ ಮೊದಲ ಪಟ್ಟಿ ಏನು ಬರುತ್ತೆ ಅದರಲ್ಲಿ ಕರ್ನಾಟಕದ ಸುಮಾರು 9-10 ಹೆಸರುಗಳು ಇರ್ತವೆ ಅಂತಕ್ಕಂಥದ್ದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೂ ಹೇಳಿದ್ದಾರೆ ಮತ್ತು ಮೂಲಗಳು ಕೂಡ ಅದನ್ನು
ಖಚಿತಪಡಿಸ್ತಾ ಇವೆ. ಉಳಿದ ಸಿಂಗಲ್ ನೇಮ್ಗಳನ್ನು ಕೂಡ ಬಿ ಜೆ ಪಿಯ ಪಟ್ಟಿ ಬಂದ ನಂತರ ಅದನ್ನು ಫೈನಲ್ ಮಾಡಲಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಈಗ ಎರಡೆರಡು ಮೂರು ಹೆಸರುಗಳು ಏನಿವೆ ಆ ಪಟ್ಟಿಯನ್ನು ಬಿ ಜೆ ಪಿ ಯಾರಿಗೆ ಅಭ್ಯರ್ಥಿ ಮಾಡುತ್ತೆ ನೋಡಿಕೊಂಡು, ಯಾಕಂದರೆ ಎರಡೆರಡು ಮೂರು ಪಟ್ಟಿಯಲ್ಲಿ ಏನಿದೆ, ಒಬ್ಬ ಒ ಬಿ ಸಿ ಕ್ಯಾಂಡಿಡೇಟ್, ಒಂದು ಲಿಂಗಾಯತ ಕ್ಯಾಂಡಿಡೇಟ್, ಈ ಕಡೆ ಒಂದು ಒಕ್ಕಲಿಗ ಕ್ಯಾಂಡಿಡೇಟ್, ಈ ರೀತಿ ಆ ಎರಡು ಮೂರರ ಪಟ್ಟಿಯನ್ನು ಮಾಡಲಾಗಿದೆ. ಈಗ ಅದನ್ನು ಈಗ ಬೆಳಗಾವಿಯಲ್ಲಿ ಮೃಣಾಲ್ ಕೊಡಬೇಕು, ಗಿರೀಶ್ ಸೋನ್ವಾಲ್ಕರ್ ಕೊಡಬೇಕು ಅನ್ನೋದು ತೀರ್ಮಾನ ಆಗೋದು ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ. ಚಿಕ್ಕೋಡಿಯಲ್ಲೂ ಕೂಡ ಅದೇ ರೀತಿ, ಚಿಕ್ಕೋಡಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದೊಂದಿದೆ, ಲಕ್ಷ್ಮಣ್ ರಾವ್ ಚಿಂಗ್ಳೆ ಇದೆ, ಪ್ರಕಾಶ್ ಹುಕ್ಕೇರಿ ವೆರಿ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್, ಅವರನ್ನು ನಿಲ್ಲಿಸಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನ ಆಗೋದು ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಅಂದರೆ ಬೆಳಗಾವಿಯಲ್ಲಿ ಏನು ಕಾಂಬಿನೇಷನ್ ಮಾಡುತ್ತೆ ನೋಡಿಕೊಂಡೆ, ಯಾಕಂದರೆ ಚಿಕ್ಕೋಡಿಯಲ್ಲಿ ಹೆಚ್ಚು ಕಡಿಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಫೈನಲ್ ಆಗುವಂತಿದೆ. ಆದರೆ ಬೆಳಗಾವಿಯ ಕಾಂಬಿನೇಷನ್ ನೋಡಿಕೊಂಡು ಚಿಕ್ಕೋಡಿಯ ತೀರ್ಮಾನವೂ ಕೂಡ ಆಗುತ್ತೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಒಂದು ವೇಳೆ ಸಿಟ್ಟಿ ಗೆದ್ರೆ ಅಂತಕ್ಕಂಥ ಒಂದು ಕ್ವಶನ್ ಮಾರ್ಕ್ ಕಾಂಗ್ರೆಸ್ಗೂ ಇದೆ, ಬಿ ಜೆ ಪಿಗೂ ಇದೆ. ಒಂದು ವೇಳೆ ಟಿಕೆಟ್ ತಪ್ಪಿದರೆ ಅಂತಕ್ಕಂಥದ್ದು, ಆ ಸಂದರ್ಭದಲ್ಲಿ ಅವರೇನಾದರೂ ಕಾಂಗ್ರೆಸ್ಸಿಗೆ ಬರ್ತಾರಾ? ಇದು ರಾಜವಲ್ಗೂರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ, ಆದರೆ ಕೊನೆಯ ಕ್ಷಣದ ಬದಲಾವಣೆಯನ್ನು ನಿರೀಕ್ಷಿಸ್ಬೋದು. ಹಿಂದೆ ಜಗದೀಶ್ ಶೆಟ್ಟರ್ ಹೆಸರನ್ನು ಹೇಗೆ ಬದಲಾವಣೆ ಮಾಡಲಾಗಿತ್ತು. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರು ಬಹುತೇಕ ಫೈನಲ್. ಬೆಳಗಾವಿಯಲ್ಲಿ ಮಾತ್ರ ಏನಿದೆ ಅಂತಂದರೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ, ಒಂದು ವೇಳೆ ಜಗದೀಶ್ ಶೆಟ್ಟರ್ ಬಂದರು ಅಂತ ಅನ್ಕೋಣ, ಓಕೆ, ಆಗ ಒಂದು ಪಂಚಮಸಾಲಿ ಅಭ್ಯರ್ಥಿಯನ್ನು ಹಾಕಿದರೆ ಪಂಚಮಸಾಲಿಗಳು ಕನ್ಸಾಲಿಡೇಟ್ ಆಗ್ತಾರೆ, ಅವ್ರ ಜೊತೆ ಕುರುಬರು, ಮುಸ್ಲಿಮರು, ಮರಾಠರು ಇವರೆಲ್ಲ ಕನ್ಸಾಲಿಡೇಟ್ ಆಗ್ತಾರೆ ಅಂತಕ್ಕಂಥದ್ದು. ಮತ್ತು ಒಂದು ವೇಳೆ ಹೊರಗಿನಿಂದ ತಂದು ಅಭ್ಯರ್ಥಿಯನ್ನು ಬಿ ಜೆ ಪಿ ಹಾಕ್ಲಿಕ್ಕೆ ಹೋದರೆ ಅದು ಕೌಂಟರ್ ಪ್ರೊಡಕ್ಟಿವ್ ಆಗಿ ನಮಗೆ ಲಾಭ ಆಗ್ಬೋದು ಅಂತಕ್ಕಂಥ ಚಿಂತನೆ ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿದೆ. ಧಾರವಾಡದಲ್ಲಿ ಬಹುತೇಕ ಪ್ರಹ್ಲಾದ್ ಜೋಶಿ ಹೆಸರು ಫೈನಲ್ ಆಗುತ್ತೆ, ಆದರೆ ಕ್ಯಾಂಡಿಡೇಟ್ ಯಾರು? ಎರಡು ಮೂರು ದಿನಗಳಿಂದ ಸಂತೋಷ್ ಲಾಡ್ ನಿಲ್ಲಬೇಕು ಅಂತಕ್ಕಂಥ ಒತ್ತಡ ಪಾರ್ಟಿಯಿಂದ ಇದೆ, ಬಹುಶಃ ಡಿ ಕೆ ಶಿವಕುಮಾರ ಒತ್ತಡವನ್ನು ಮಾಡ್ತಾ ಇದ್ದಾರೆ. ರಜತ್ ಉಳ್ಳಾಗಡ್ಡಿ ಮಠ ಹೆಸರಿದೆ, ಕುರುಬರಿಗೆ ಕೊಡಬೇಕು ಅಂತಕ್ಕಂಥದ್ದು ಖರ್ಗೆ ಅವ್ರ ಮನಸ್ಸಿನಲ್ಲಿದೆ. ಯಾಕಂದರೆ 91 ಆ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ನಂತರ ಡಿ ಕೆ ನಾಯ್ಕರಲ್ಲಿ ಸತತವಾಗಿ ಕೇಳ್ತಾ ಇದ್ರು ಕುರುಬ ಸಮುದಾಯದ ಸೀಟ್ ಅದು ಅಂತಕ್ಕಂಥ ಒಂದು ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿದೆ. ಹಾವೇರಿಯಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಒಂದು ಫೈನಾಲಿಟಿ ಇಲ್ಲ. ಬೊಮ್ಮಾಯಿ ಈಶ್ವರಪ್ಪನವರ ಪುತ್ರ ಮತ್ತು ಜಗದೀಶ್ ಶೆಟ್ಟರ್ ಹೆಸರು ಕೂಡ ಹಾವೇರಿಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಯಾರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಯ ಭಾಗ. ಇನ್ನುಳಿದಂತೆ ಬಹುತೇಕ ಈಗ ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಟ್ಟರೆ ಬಹಳಷ್ಟು ಜನ ಕಾಂಗ್ರೆಸ್ಸಿನ ಹಾಲಿ ಶಾಸಕರು ಅವರು ನಿಲ್ಲಿಕ್ಕೆ ಯಾರು ತಯಾರಿಲ್ಲ. ಒಂದು ವೇಳೆ ಅನಂತಕುಮಾರ್ ಹೆಗಡೆ ಟಿಕೆಟ್ ಚೇಂಜ್ ಮಾಡಿದರೆ ಆಗ ಅಲ್ಲಿ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಯಾರು ಕೊಡ್ತಾರೆ ಅಂತಕ್ಕಂಥದ್ದು, ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೂಡ ಕಾರವಾರದಲ್ಲಿ ಚರ್ಚೆಯಲ್ಲಿದೆ. ಯಾಕಂದರೆ ಅವರು ಖಾನಾಪುರದ ಶಾಸಕಿಯಾಗಿದ್ದರು, ಕಿತ್ತೂರು ಖಾನಾಪುರ ಕೂಡ ಅಲ್ಲಿ ಬರುತ್ತೆ ಅನ್ನುವ ದೃಷ್ಟಿಯಿಂದ. ಮಂಗಳೂರು ಬಹುತೇಕ ವಿನಯ್ ಕುಮಾರ್ ಸೊರಕೆಗೆ ಟಿಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಉಡುಪಿ ಜಯಪ್ರಕಾಶ್ ಹೆಗಡೆಯವರಿಗೆ ಕೊಟ್ಟರೇನು ಕೊಡದೇ ಇದ್ರೇನು ಅಂತಕ್ಕಂಥದ್ರ ಬಗ್ಗೆ ಪಾರ್ಟಿಯ ಆಂತರಿಕ ವಲಯದಲ್ಲೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಯಾರು ಅನ್ನೋದು ಕೂಡ ಫೈನಲ್ ಆಗಬೇಕು. ಬೆಂಗಳೂರು ಒಂದು ವೇಳೆ ಬಿ ಜೆ ಪಿ ಯಾರಿಗೆ ಕೊಡುತ್ತೆ ಅನ್ನೋದರ ಮೇಲೆ ಕಾಂಗ್ರೆಸ್ನ ಬೆಂಗಳೂರು ಉತ್ತರದ ಸೀಟ್ ಕೂಡ ನಿರ್ಧಾರ ಆಗಲಿದೆ. ಚಾಮರಾಜನಗರ ಎಚ್ ಸಿ ಮಹದೇವಪ್ಪನವ್ರಿಗೆ ನಿಲ್ಲಿಕ್ಕೆ ಮನಸ್ಸಿಲ್ಲ, ಆದರೆ ಪಾರ್ಟಿಗೆ ಅವ್ರು ಬಿಟ್ಟರೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಮಹದೇವಪ್ಪ ಹೇಳ್ತಿದ್ದಾರೆ ಮಗನಿಗೆ ಕೊಡಿ ಅಂತಕ್ಕಂಥದ್ದನ್ನು, ಆದರೆ ಹೈಕಮಾಂಡ್ ಒಪ್ತಾ ಇಲ್ಲ. ಎಚ್ ಸಿ ಮಹದೇವಪ್ಪನವರ ಸಿಂಗಲ್ ನೇಮನ್ನು ಕಳಿಸಲಾಗಿತ್ತು. ನನಗನ್ಸುತ್ತೆ ನಿನ್ನೆಯ ಪಟ್ಟಿಯಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಅವರನ್ನು ಮನವೊಲಿಸಿ ಮುಂದಿನ ಬಿ ಜೆ ಪಿ ಅಭ್ಯರ್ಥಿ ಯಾರಾಗ್ತಾರೆ ಅಂತಕ್ಕಂಥದ್ದು ನೋಡಿಕೊಂಡು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಮಂಡ್ಯದಲ್ಲಿ ಸ್ಟಾರ್ ಗೌಡ್ರು ಅಂತಕ್ಕಂಥದ್ದು ಫೈನಲ್ ಮಾಡಲಾಗಿದೆ. ಗೌರಿಬಿದನೂರಿನಲ್ಲಿ ಅವರು ತಮ್ಮ ಮೊನ್ನೆಯಷ್ಟೇ ಪಕ್ಷೇತರರಾಗಿ ಗೆದ್ದಿದ್ದರು, ಹೀಗಾಗಿ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಸನ ಆಲ್ಮೋಸ್ಟ್ ಶ್ರೇಯಸ್ ಪಟೇಲ್ ಇಸ್ ಫೈನಲ್. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅಲ್ಲಿ ಉಳಿತಾರೋ ಬೆಂಗಳೂರು ಉತ್ತರಕ್ಕೆ ಬರ್ತಾರೋ ಅನ್ನೋ ಸಸ್ಪೆನ್ಸ್ ಇರುತ್ತೆ ನನ್ನ ಪ್ರಕಾರ. ಆದರೆ ಡಿ ಕೆ ಸುರೇಶ್ ಸಿಂಗಲ್ ನೇಮನ್ನು ನಿನ್ನೆಯ ಸಭೆಯಲ್ಲಿ ಕಳುಹಿಸಲಾಗಿತ್ತು. ಬೆಂಗಳೂರು ಸೌತ್ಗೆ ಸೌಮ್ಯಾರೆಡ್ಡಿ ಮತ್ತು ಪ್ರಿಯಾ ಕೃಷ್ಣ ನಡುವೆ ಫೈಟ್ ಇದ್ದರೂ ಕೂಡ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ಒಂದು ವೇಳೆ ಒಕ್ಕಲಿಗೆ ಕೊಟ್ಟರೆ ಫೈಟ್ ಆಗ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಮಗಳು ಅನ್ನುವ ಕಾರಣಕ್ಕೋಸ್ಕರ ಕೂಡ ಬೆಂಗಳೂರು ದಕ್ಷಿಣ ಫೈಟ್ಗೆ ಬರ್ತಾ ಅಂತಕ್ಕಂಥದ್ದು. ಹಿಂದೊಮ್ಮೆ ಅನಂತಕುಮಾರ್ ವಿರುದ್ಧ ಕೃಷ್ಣ ಬೈರೇಗೌಡರು ನಿಂತಾಗ ಭಾಳ
ಅತ್ಯಂತ ಕಡಿಮೆ 45,000 ಮಾರ್ಜಿನ್ನಲ್ಲಿ ಬಿಜೆಪಿಯಲ್ಲಿ ಗೆದ್ದಿತ್ತು. ಆ ಕಾರಣದಿಂದ ಸ್ಟ್ರಾಟಜಿ ಮಾಡಲಾಗ್ತಾ ಇದೆ. ವೀರಪ್ಪ ಮೊಯ್ಲಿ ಕೇಳ್ತಾ ಇದ್ದಾರೆ, ಆದರೆ ಕರ್ನಾಟಕದ KPCC ಅವರ ಹೆಸರನ್ನು ಕಳಿಸಿಲ್ಲ. ರಕ್ಷಾರಾಮಯ್ಯ ಸಿಂಗಲ್ ಹೆಸರು ಹೋಗಿದೆ. ಕೋಲಾರದಿಂದ KH ಮುನಿಯಪ್ಪನವರು ನಿಲ್ಲೋದು ಬಹುತೇಕ, ಯಾಕಂದರೆ ಅವ್ರು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಕಾಣ್ತಾ ಇಲ್ಲ. ತುಮಕೂರಿಗೆ ಮುದ್ದಹನುಮೇಗೌಡರು ಸಿಂಗಲ್ ನೇಮನ್ನು ಕಳಿಸಲಾಗಿತ್ತು, ಆ ಕಾರಣದಿಂದ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದರು. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಆಲ್ಮೋಸ್ಟ್ ಸಿಂಗಲ್ ನೇಮ್. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ತುಂಬ ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ, ಕಾಂಗ್ರೆಸ್ನವರು ಬಿಜೆಪಿ ಕ್ಯಾಂಡಿಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕಂದರೆ ಫ್ಯಾಮಿಲಿಗೆ ಕೊಟ್ಟರೆ ಬಿಜೆಪಿಯವ್ರಿಗೆ ಅನಿಸುತ್ತೆ ಸಿದ್ದೇಶ್ವರ್ ಫ್ಯಾಮಿಲಿಗೆ ಕೊಡಬೇಕು. ಫ್ಯಾಮಿಲಿಗೆ ಕೊಡಲಿಲ್ಲ ಅಂತಂದರೆ ದಾವಣಗೆರೆಯಲ್ಲಿ ಬಿಜೆಪಿ ಕೂಡ ಹೊಸ ಕ್ಯಾಂಡಿಡೇಟ್ಗೂ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಕೊಪ್ಪಳ ಹಿಟ್ನಾಳ ಶಾಸಕ ಹಿಟ್ನಾಳ್ ಅವರ ಸಹೋದರ, ಅದಟ್ಸ್ ಆಲ್ಮೋಸ್ಟ್ ಫೈನಲ್ ಕುರುಬಾ ಕ್ಯಾಂಡಿಡೇಟ್. ಬಳ್ಳಾರಿ ಬಗ್ಗೆ ಒಂದಿಷ್ಟು ಆಂಬಿಗ್ವಿಟಿಗಳಿವೆ, ಯಾರಿಗೆ ಕೊಡ್ತಾರೆ, ಜನಾರ್ದನ್ ರೆಡ್ಡಿ ಯಾವ ಕಡೆ ಹೊರಳುತ್ತಾರೆ ಅಂತಕ್ಕಂಥದ್ದು ಕೂಡ ಬಳ್ಳಾರಿಯಲ್ಲಿ ಮುಖ್ಯ ಆಗತ್ತೆ. ರಾಯಚೂರು ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ರಾಯಚೂರಿನಲ್ಲಿ ಈ ಬಾರಿ ಏನು ಇವರನ್ನು ಮಂತ್ರಿ ಮಾಡಲಾಗಿದೆ, MLA ಇರದೇ ಇದ್ದಾಗಲೂ ಕೂಡ ಒಬ್ಬರನ್ನು ಮಂತ್ರಿ ಮಾಡಲಾಗಿತ್ತು. ಸಾರಿ, ನನಗೆ ತಕ್ಷಣಕ್ಕೆ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಆ ಕಾರಣದಿಂದ ರಾಯಚೂರಿನಲ್ಲಿ ಸೀಟ್ ಗೆಲ್ಲಬೇಕು ಅಂತಕ್ಕಂಥದ್ದು ಅವಕಾಶ ಇದೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರ ಹೆಸರು ಅಂತಿಮಗೊಂಡಿದೆ, ಖರ್ಗೆ ನಿಲ್ಲುವ ಮನಸ್ಸಿಲ್ಲ ಅಂತಕ್ಕಂಥದ್ದು. ಬೀರ್ದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಲಿಂಗಾಯತ ಕ್ಯಾಂಡಿಡೇಟ್ ಕೊಟ್ಟಾಗ ಒಂದು ಫೈಟ್ ಆಗತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ. ಹೀಗೆ ಒಟ್ಟಾರೆ ಎಲ್ಲ ಸೀಟ್ಗಳ ಬಗ್ಗೆ ಶಿವಮೊಗ್ಗ ಒಂದು ಬಿಟ್ವಿ, ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್ ಆಲ್ಮೋಸ್ಟ್ ಫೈನಲ್, ಯಾಕಂದರೆ ಅವರು JDSನಿಂದ ನಿಂತು ರಾಘವೇಂದ್ರಗೆ ಒಂದು ಟಕ್ಕರ್ ಕೊಟ್ಟಿದ್ದರು. ಈ ಬಾರಿ ಕಾಂಗ್ರೆಸ್ನಿಂದ ನಿಂತು ಟಕ್ಕರ್ ಕೊಡ್ತಾರೆ. ಶಿವರಾಜ್ಕುಮಾರ್ ಅವರ ಸ್ಟಾರ್ ಪವರ್ ಇದೆ. EDA ವರ್ಸಸ್ ಲಿಂಗಾಯತ ಆಗತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಆ ಕಾರಣದಿಂದ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಟಿಕೆಟನ್ನು ಕೊಡಲಾಗ್ತಾ ಇದೆ. ಒಂದು ನೋಡ್ಲಿಕ್ಕೆ ಸಿಗ್ತಾ ಇದೆ, DK ಶಿವಕುಮಾರ್ ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್. ಸಿದ್ದರಾಮಯ್ಯನವ್ರಿಗೆ ಒಂದು ಪಾಪ್ಯುಲಾರಿಟಿ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಅದು ಓಟಾಗಿ ಹೇಗೆ ಟ್ರಾನ್ಸ್ಲೇಟ್ ಆಯಿತು, ಲೋಕಸಭಾ ಚುನಾವಣೆಯಲ್ಲಿ ಅದು ಓಟಾಗಿ ಟ್ರಾನ್ಸ್ಲೇಟ್ ಆಗುತ್ತಾ, ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ನಡೆಯುತ್ತೆ. ಯಾಕಂದರೆ ಕೆಲ ಸರ್ವೆಗಳು ಏನು ಹೇಳ್ತಾ ಇದ್ದರು ಅವನ ಅಂತಂದರೆ, ನಾನು ಕೆಲವರು ಈ ಮೀಡಿಯಾ ಸರ್ವೆಗಳನ್ನು ನಡೆಸ್ತಾರಲ್ಲ, ಅವರು ನೋಡಿರುವ ಪ್ರಕಾರ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಿಂದ ಆರ್ಥಿಕವಾಗಿ ತಳಮಟ್ಟದಲ್ಲಿರ್ತಕ್ಕಂಥ ಮಹಿಳೆಯರು ತುಂಬ ಖುಷಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಸರ್ವೆಗಳು ತೋರಿಸ್ತಾರೆ. ಒಂದು ಕಾಂಗ್ರೆಸ್ಗಿರ್ತಕ್ಕಂಥ ಪ್ಲಸ್ ಪ್ಲಸ್. ಆದರೆ ಗೃಹಲಕ್ಷ್ಮಿಯಿಂದ ಭಾಳ ದೊಡ್ಡ ಇಂಪ್ಯಾಕ್ಟ್ ಬಿದ್ದಿದೆ ಅಂತಕ್ಕಂಥದ್ದು ಸರ್ವೆಗಳಲ್ಲಿ ಕಾಣ್ತಾ ಇಲ್ಲ. ಒಂದು ಯೋಜನೆ ಅದೇ ಶಕ್ತಿ, ಅದರಲ್ಲಿ ಲೋವರ್ ಸ್ಟ್ರಟಾದಲ್ಲಿರ್ತಕ್ಕಂಥ ಮಹಿಳೆಯರು ಖುಷಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಬೇರೆ ಬೇರೆ ಈಗ BJP ನಡೆಸಿರ್ತಕ್ಕಂಥ ಸರ್ವೆಗಳಲ್ಲೂ ಕೂಡ ಆ ಅಂಶ ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನು ಕಾಂಗ್ರೆಸ್ ಹೇಗೆ ಪಿಕಪ್ ಮಾಡಿ ತೆಗೆದುಕೊಂಡು ಹೋಗುತ್ತೆ, ಹೇಗೆ ಅದನ್ನು ಓಟಾಗಿ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. BJP ಮೋದಿ ಒಂದು ಶ್ರೀರಕ್ಷೆ, ಕಾಂಗ್ರೆಸ್ಗೆ ಸ್ಟ್ರಾಟಜಿ ಮಾಡಬೇಕು, ಅಭ್ಯರ್ಥಿಗಳನ್ನು ಹಾಕಬೇಕು, ಜಾತಿ ಸಮೀಕರಣಗಳನ್ನು ಹಾಕಬೇಕು, ಮತ್ತು ಈ ರಾಜ್ಯ ನಾಯಕರ ಪ್ರಭಾವ ಮತ್ತು ವೋಟ್ ಬ್ಯಾಂಕ್ ಹೇಗೆ ಲೋಕಸಭೆ ಟ್ರಾನ್ಸ್ಲೇಟ್ ಆಗುತ್ತೆ, ಟ್ರಾನ್ಸ್ಲೇಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಇರ್ತಕ್ಕಂಥ ಚಾಲೆಂಜ್. ರೈಟ್ ರೈಟ್, ಒಂದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಎಲೆಕ್ಷನ್ ಕುರಿತಾಗಿ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.